ಹೊಟ್ಟೆ ಮೇಲೆ ನಿತ್ಯ 10 ನಿಮಿಷಗಳ ಕಾಲ ಎಳ್ಳೆಣ್ಣೆಯಿಂದ ಈ ರೀತಿ ಮಸಾಜ್ ಮಾಡಿ ನೋಡಿ. ಅದ್ಭುತ ಬದಲಾವಣೆ ನಿಮಗೆ ಗೊತ್ತಾಗುತ್ತದೆ. ಎಲ್ಲರಿಗೂ ನಮಸ್ಕಾರ, ಕನ್ನಡ ಜಿಕೆ ಮಿಷನ್ಗೆ ಸ್ವಾಗತ. ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಎಲ್ಲರಿಗೂ ತೂಕ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಜೀವನ ಶೈಲಿಯಲ್ಲಿನ ಬದಲಾವಣೆ ಕಾರಣದಿಂದಲೂ ಜಂಕ್ ಫುಡ್ ಫಾಸ್ಟ್ ಫುಡ್ಗೆ ಅಭ್ಯಾಸವಾಗಿ ವಿಪರೀತ ಹೊಟ್ಟೆ ಬೆಳೆಸಿಕೊಳ್ಳುತ್ತಿದ್ದಾರೆ. ಇದರಿಂದ ಕಾಯಿಲೆಗಳು ಹೆಚ್ಚುತ್ತಿವೆ. ಕಾಲುಗಳ ನೋವು, ಸಂಧಿ ನೋವುಗಳಿಂದ ಬಳಲುವಂತಾಗಿದೆ. ಇನ್ನು ಓವರ್ ವೆಯ್ಟ್ ಕಾರಣದಿಂದ ಬಿಪಿ, ಶುಗರ್, ಹೃದ್ರೋಗ ಸಮಸ್ಯೆಗಳು ಹೆಚ್ಚುತ್ತಿವೆ. ಕೆಲವು ಎಚ್ಚರಿಕೆಗಳನ್ನು ಪಾಲಿಸಿದರೆ ತೂಕವನ್ನು ಕಂಟ್ರೋಲ್ ಮಾಡಬಹುದು ಎಂದು ವೈದ್ಯರು ಸೂಚಿಸುತ್ತಿದ್ದಾರೆ. ಆ ಎಚ್ಚರಿಕೆಗಳು ಏನು ಎಂಬುದನ್ನು ನೋಡೋಣ ಬನ್ನಿ. ಬೆಳಿಗ್ಗೆ ಎದ್ದ ಕೂಡಲೇ 2 ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಬೇಕು. ಬೆಳಿಗ್ಗೆ ಹೊಟ್ಟೆ ಭಾಗದಲ್ಲಿ ಎಣ್ಣೆಯಿಂದ ಅಂದರೆ ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಅಥವಾ ಆಲಿವ್ ಎಣ್ಣೆ, ಇದರಿಂದ 10 ನಿಮಿಷ ಮಸಾಜ್ ಮಾಡಬೇಕು. ಇದರಿಂದ ಜೀರ್ಣಕೋಶದ ಕಾರ್ಯಕ್ಷಮತೆ ಹೆಚ್ಚುತ್ತದೆ, ತೂಕವು ಕಡಿಮೆಯಾಗುತ್ತದೆ. ಪ್ರತಿನಿತ್ಯ 20-30 ನಿಮಿಷಗಳ ಕಾಲ ವ್ಯಾಯಾಮ ಮಾಡಿದರೆ ತೂಕ ಇಳಿಯುತ್ತದೆ. ಬೆಳಿಗ್ಗೆ ನಿತ್ಯ 10 ನಿಮಿಷಗಳ ಕಾಲ ಬೆಳಗಿನ ಸೂರ್ಯಕಾಂತಿಯಲ್ಲಿ ಇರಬೇಕು. ಬೆಳಿಗ್ಗೆ 9 ಗಂಟೆಯೊಳಗೆ ಪೋಷಕಾಂಶ ಆಹಾರದ ಬ್ರೇಕ್ಫಾಸ್ಟ್ ತೆಗೆದುಕೊಳ್ಳಬೇಕು. ಮಧ್ಯಾಹ್ನ 1 ಗಂಟೆಯೊಳಗೆ ಊಟ ಮುಗಿಸಬೇಕು. ಸಂಜೆ 7 ಗಂಟೆಯೊಳಗೆ ರಾತ್ರಿ ಭೋಜನ ಮುಗಿಸಬೇಕು. ಸಿ ವಿಟಮಿನ್ ಹೆಚ್ಚಾಗಿ ಇರುವ ಮೋಸಂಬಿ, ಆರೆಂಜ್, ನಿಂಬೆ, ಸ್ಟ್ರಾಬೆರಿ ಅಥವಾ ಆಪಲ್ ತಿನ್ನಬೇಕು. ಊಟದಲ್ಲಿ ಸೊಪ್ಪು, ನೀರಿನ ಅಂಶ ಹೆಚ್ಚಾಗಿರುವ ತರಕಾರಿ ತೆಗೆದುಕೊಳ್ಳಬೇಕು. ನಿತ್ಯ ಕನಿಷ್ಠ 3-4 ಲೀಟರ್ ನೀರು ಕುಡಿಯಬೇಕು. ಮಾನಸಿಕ ಆತಂಕ ಇಲ್ಲದಂತೆ ನೋಡಿಕೊಳ್ಳಬೇಕು. ಹೊರಗೆ ಸಿಗುವ ಜಂಕ್ ಫುಡ್ನಿಂದ ದೂರ ಇರಬೇಕು. ರಾತ್ರಿ ಹೊತ್ತು ಕನಿಷ್ಠ 7 ಗಂಟೆ ನಿದ್ದೆ ಮಾಡುವಂತೆ ನೋಡಿಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಅಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ. ಕನ್ನಡ ಜಿಕೆ ಮಿಷನ್, ಧನ್ಯವಾದಗಳು.